ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಆಲ್ ಇನ್ ವನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಸ್ ಟಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕ್ವಶನ್ ಪೇಪರ್ ಸಾಮಾನ್ಯ ಜ್ಞಾನದ ಕ್ವಶನ್ ಪೇಪರ್ ಪತ್ರಿಕೆ ಒನ್ ಏನಿತ್ತು ಅದರ ಕೀ ಆನ್ಸರ್ ಗಳನ್ನ ನೋಡ್ತಾ ಹೋಗೋಣ ಓಕೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದೀರೋ ಅವರೆಲ್ಲ ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇ ಕ್ವಶನ್ ಗ್ರಾಮೀಣ ಅಭಿವೃದ್ಧಿಯು ಈ ಕೆಳಗಿನ ಯಾವುದನ್ನ ಗುರುತಿಸಿಕೊಂಡಿದೆ ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಪ್ಷನ್ ಡಿ ಏನಿದೆ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸುವುದು ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿದೆ ನೆಕ್ಸ್ಟ್ ಕ್ವಶನ್ ಭಾರತ ಮತ್ತು ಪಾಕಿಸ್ತಾನ ಮಧ್ಯದ ಶಿಮ್ಲಾ ಒಪ್ಪಂದವು ಯಾವ ಕಾರಣಕ್ಕಾಗಿ ಏರ್ಪಟ್ಟಿತು ಈ ಒಂದು ಕ್ವಶನ್ ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ವಿವಾದಗಳನ್ನ ದ್ವಿಪಕ್ಷೀಯವಾಗಿ ಪರಿಹರಿಸಿಕೊಳ್ಳುವುದು ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿದೆ ಇನ್ನು ಮೂರನೇ ಕ್ವಶನ್ ಈ ಒಂದು ಕ್ವಶನ್ ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅಂದ್ರೆ ಒಂದು ಎರಡು ಮತ್ತೆ ಮೂರು ಸರಿಯಾಗಿದೆ ಆದ್ರೆ ನಾಲ್ಕನೇದು ಸರಿಯಾಗಿಲ್ಲ ಸೊ ಇದು ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಏನಿದೆ ಒಂದು ಮೂರು ಮತ್ತು ನಾಲ್ಕು ಸರಿಯಾಗಿದೆ ಆದರೆ ಎರಡನೇದು ಸರಿಯಾಗಿಲ್ಲ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿದೆ ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ನಾಲ್ಕನೇ ಕ್ವಶನ್ ಕರ್ನಾಟಕ ನದಿ ಜಲಾನಯನ ಪ್ರದೇಶಗಳು ಅವುಗಳ ಜಲಾನಯನ ಗಾತ್ರದ ಆಧಾರದ ಮೇಲೆ ಅವರೋಹಣ ಕ್ರಮದಲ್ಲಿ ಆಯ್ಕೆ ಮಾಡಿ ಅಂತ ಕೊಟ್ಟಿರುವಂತದ್ದು ಅವರೋಹಣ ಕ್ರಮದಲ್ಲಿ ಆಯ್ಕೆ ಮಾಡಿ ಅಂದಾಗ ಫಸ್ಟ್ ಕೃಷ್ಣ ಬರುತ್ತೆ ಕಾವೇರಿ ಪಶ್ಚಿಮಕ್ಕೆ ಹರಿಯುವ ನದಿಗಳು ಉತ್ತರ ಪೆನ್ನಾರ್ ಗೋದಾವರಿ ದಕ್ಷಿಣ ಪೆನ್ನಾರ್ ಫಲ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಏನಿದೆ ಅದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿದೆ ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ನದಿಯ ಮೇಲೆ ಮಾಗೋಡು ಜಲಪಾತ ಇರುವಂತದ್ದು ಬೆಡ್ತಿ ನದಿಯ ಮೇಲೆ ಓಕೆ ಆಪ್ಷನ್ ಬಿ ಏನಿದೆ ಬೆಡ್ತಿ ನದಿ ಅದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿದೆ ಇನ್ನು ಆರನೇ ಕ್ವಶನ್ ನೋಡೋಣ ದಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಅನ್ನು ಯಾರು ಬಿಡುಗಡೆ ಮಾಡುತ್ತಾರೆ ಆಪ್ಷನ್ ಸಿ ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ ಇದು ಇವರು ಬಿಡುಗಡೆ ಮಾಡ್ತಾರೆ ಏಳು ಈ ಕೆಳಗಿನಲ್ಲಿ ಯಾವುದು ವರ್ಗಾವಣೆ ಪಾವತಿಗೆ ಉದಾಹರಣೆಗಳು ಅಂತ ಕೇಳಿದರೆ ಸಂಬಳ ಪಾವತಿ ಬರೋದಿಲ್ಲ ಇನ್ನು ಮೂರು ಏನಿದಾವೆ ಅವು ಬರ್ತವೆ ಸೊ ಒನ್ ತ್ರೀ ಫೋರ್ ಏನಿದೆ ಅದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗುತ್ತೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ನೆಕ್ಸ್ಟ್ ನೆಕ್ಸ್ಟ್ ಒನ್ ನೋಡೋಣ ಎಂಟನೇ ಕ್ವಶನ್ ಈ ಕೆಳಗಿನ ಯಾವ ದಿನದಂದು ರಾಷ್ಟ್ರೀಯ ಪಂಚಾಯತ್ ದಿನ ರಾಜ್ ದಿನವನ್ನು ಭಾರತದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಅದು ಇಪ್ಪತ್ನಾಲ್ಕನೇ ಏಪ್ರಿಲ್ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಆಚರಿಸ್ತೀವಿ ಇನ್ನು ಒಂಬತ್ತನೇ ಕ್ವಶನ್ ಗ್ರಾಮಗಳಲ್ಲಿ ಪಂಚಾಯತ್ ರಾಜ್ ಅನ್ನು ಬಲಪಡಿಸಲು ಪ್ರಧಾನಮಂತ್ರಿಗಳು ಈ ಕೆಳಗಿನಗಳಲ್ಲಿ ಯಾವುದನ್ನು ಪ್ರಾರಂಭಿಸಿದರು ಅಂತ ಕೇಳಿದ್ರೆ ಗ್ರಾಮ ಉದಯಿಸೆ ಭಾರತ್ ಉದಯ ಅಭಿಮಾನ ಅಭಿಯಾನ ಮಾಡ್ತಾರೆ ಇನ್ನು ನೆಕ್ಸ್ಟ್ ನೋಡೋಣ ವಿಶ್ವದ ಭತ್ತದ ಜೀನ್ ಬ್ಯಾಂಕ್ ಎಲ್ಲಿರುವಂತದ್ದು ಅಂತ ಕೇಳಿದ್ರೆ ಸೊ ಇದು ಫಿಲಿಪೈನ್ಸ್ ಅಲ್ಲಿ ಇರುವಂತದ್ದು ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಅಂತ ಕೇಳಿದರೆ ಇದು ಅಂತಾರಾಷ್ಟ್ರೀಯ ತಿಳುವಳಿಕೆಗಾಗಿ ನಡುವಂತಹ ಪ್ರಶಸ್ತಿ ಆಗಿರುತ್ತೆ ಜವಾಹರ್ಲಾಲ್ ನೆಹರು ಪ್ರಶಸ್ತಿ ಇನ್ನು ನೆಕ್ಸ್ಟ್ ಮೈಕ್ರೋ ಕ್ರೆಡಿಟ್ ಪ್ರೋಗ್ರಾಂ ಅನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ ಅಂತ ಕೇಳಿದ್ರೆ ಅದು ಸ್ವಸಹಾಯ ಗುಂಪುಗಳ ತಮ್ಮ ಸದಸ್ಯರಿಗೆ ಸಾಲವನ್ನು ಒದಗಿಸುತ್ತೆ ಅದನ್ನು ನಾವು ಮೈಕ್ರೋ ಕ್ರೆಡಿಟ್ ಪ್ರೋಗ್ರಾಂ ಅಂತ ಕರಿತಾ ಹೋಗ್ತೀವಿ ಈ ಕೆಳಗಿನಲ್ಲಿ ಯಾವುದು ಭಾರತದ ವಿದೇಶಿ ವಿನಿಮಯ ಸಂಗ್ರಹದ ಭಾಗವಾಗಿಲ್ಲ ಅಂತ ಕೇಳಿದರೆ ಇಲ್ಲಿ ಆರ್ ಬಿ ಐನ ಬಳಿ ಇರುವ ಚಿನ್ನದ ಸಂಗ್ರಹ ಏನಿದೆ ಇದು ಭಾರತ ವಿದೇಶಿ ವಿನಿಮಯದ ಸಂಗ್ರಹದ ಭಾಗವಾಗಿಲ್ಲ ಓಕೆ ನೆಕ್ಸ್ಟ್ ಹದಿನಾಲ್ಕನೇ ಕ್ವಶನ್ ಈ ಕೆಳಗಿನಲ್ಲಿ ಯಾವಾಗ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯನ್ನ ಪರಿಚಯಿಸಲಾಯಿತು ಅಂತ ಕೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ನಮಗೆ ಪ್ರಾರಂಭ ಮಾಡಲಾಯಿತು ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಹದಿನೈದು ಕ್ವಶನ್ ಒಬ್ಬ ಪುರುಷನನ್ನು ತೋರಿಸಿ ಮಹಿಳೆಯೊಬ್ಬರು ಇವರು ನನ್ನ ತಾಯಿಯ ತಂದೆಯ ಒಬ್ಬನೇ ಹಳಿಯ ಎಂದರು ಆ ಮಹಿಳೆಯು ಪುರುಷನಿಗೆ ಹೇಗೆ ಸಂಬಂಧಿತಳು ಅಂತ ಕೇಳಿದರೆ ಸೊ ಇದಕ್ಕೆ ಕೊರಟಾಗಿರುವಂತಹ ಆನ್ಸರ್ ಮಗಳು ನೆಕ್ಸ್ಟ್ ಇಟ್ಟಿಗೆ ಪಾದಚಾರಿ ಬ್ಲಾಕ್ ಗಳು ಮತ್ತು ಸಿಮೆಂಟ್ಸ್ ಗಳಲ್ಲಿ ಬಳಸಲಾಗುವ ಕಲ್ಲಿದ್ದಲ್ಲಿನ ಉಷ್ಣ ವಿದ್ಯುತ್ ಸ್ಥಾವರಗಳ ತ್ಯಾಜ್ಯ ಉತ್ಪನ್ನವನ್ನ ಏನೆಂದು ಕರೆಯಲಾಗಿದೆ ಅಂತ ಅಂದ್ರೆ ಹಾರುಬೂದಿ ಅಂತ ಕರಿತಾ ಹೋಗ್ತೀವಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ನೆಕ್ಸ್ಟ್ ಏರುತ್ತಿರುವ ಸಮುದ್ರ ಮಟ್ಟದಿಂದಾಗಿ ಮೊದಲು ಮುಳುಗುವ ನಿರೀಕ್ಷೆಯಲ್ಲಿರುವ ದ್ವೀಪ ದೇಶ ಅಂತ ಕೇಳಿದರೆ ಈ ಒಂದು ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಕಿರಿಬಾಟಿ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿದೆ ನೆಕ್ಸ್ಟ್ ಹದಿನೆಂಟನೇ ಕ್ವಶನ್ ಜಾಗತಿಕ ಮಬ್ಬಾಗಿಸುವಿಕೆ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ವಿಕಿರಣದ ಕಡಿತ ಇನ್ನು ಹತ್ತೊಂಬತ್ತನೇ ಕ್ವಶನ್ ಮಲೆನಾಡು ಪ್ರದೇಶದ ಸ್ಥಳೀಯ ಆಸ್ತಿ ಸಂಧಿವಾತದ ಕ್ಲಿಪ್ಪಿಂಗ್ ಡಿಸಾರ್ಡರ್ ಅನ್ನು ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಗುರುತಿಸಲಾಗಿದ್ದು ಡ್ಯಾಶ್ ಎಂದು ಕರೆಯಲಾಗಿದೆ ಅಂತ ಕೇಳಿದರೆ ಈ ಒಂದು ಕ್ವಶನ್ಗೆ ಹಂದಿಗೋಡು ಸಿಂಡ್ರೋಮ್ ಅಂತ ಕರೀತಾ ಹೋಗ್ತೀವಿ ಈ ಕೆಳಗಿನ ಯಾವ ವರ್ಷದಲ್ಲಿ ಸಹಕಾರ ಸಂಘಗಳ ಕಾಯ್ದೆಯನ್ನು ಅಂಗೀಕರಿಸಲಾಗಿದೆ ಅಂತ ಕೇಳ್ತಾರೆ ಸೊ ಸಹಕಾರ ಸಂಘಗಳ ಕಾಯ್ದೆ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಬಂದಿರುವಂತದ್ದು ಓಕೆ ನೆಕ್ಸ್ಟ್ ಒಂದು ವೇಳೆ ಟೀಚರ್ ಅನ್ನ ಈ ರೀತಿಯಾಗಿ ಬರೆದ್ರೆ ಇನ್ನು ಈ ಒಂದು ಸಂಕೇತಾಕ್ಷರಗಳು ಬರ್ತಾರೆ ಚಿಲ್ಡ್ರನ್ ಅನ್ನು ಯಾವ ಒಂದು ಸಂಕೇತಾಕ್ಷರ ಬರೀತೀವಿ ಅಂತ ಕೇಳಿದ್ರು ಸೊ ಇದಕ್ಕೆ ಆಪ್ಷನ್ ಬಿ ಏನಿದೆ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಯಾವುದೋ ಒಂದು ಸಂಕೇತ ಭಾಷೆಯಲ್ಲಿ ತ್ರೀ ಎ ಟು ಬಿ ಸೆವೆನ್ ಸಿ ಎಂದರೆ ಟ್ರೂತ್ ಇಸ್ ಎಟರ್ನಲ್ ಎಂದಾಗುತ್ತದೆ ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಯಾವುದು ಅಂತ ಅದು ನೈನ್ ಎ ಆಪ್ಷನ್ ಎ ಏನಿದೆ ನೈನ್ ಎ ಆಗಿರುತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಈ ಕೆಳಗಿನ ಪ್ರಶ್ನೆಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕೆಳಗಿನ ಆಯ್ಕೆಗಳಿಂದ ಹುಡುಕಿ ಬರೆಯಿರಿ ಅಂತ ಕೊಟ್ಟಿದ್ರು ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಏನಾಗುತ್ತೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದು ಆಪ್ಷನ್ ಸಿ ಏನಿದೆ ತ್ರೀ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ ಇಪ್ಪತ್ನಾಲ್ಕನೇ ಕ್ವಶನ್ ಹಿಂದರ್ ದಕ್ಷಿಣದ ಕಡೆಗೆ ಇಪ್ಪತ್ತೈದು ಮೀಟರ್ ಈ ಒಂದು ಕ್ವಶನ್ ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಏನಿದೆ ಅದು ನಲವತ್ತೈದು ಮೀಟರ್ ಏನಿದೆ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ಪರಿಸರ ವ್ಯವಸ್ಥೆ ವಿಶಿಷ್ಟವಾಗಿದೆ ಈ ಒಂದು ಕ್ವಶನ್ ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಪ್ಷನ್ ಡಿ ವಸ್ತುವಿನ ಸೈಕ್ಲಿಂಗ್ ಮತ್ತು ಶಕ್ತಿ ಏಕಮುಖ ಅರಿವಿಗೆ ಸಂಬಂಧಿಸಿದ ಅಜೈವಿಕ ಮತ್ತು ಜೈವಿಕ ಘಟಕಗಳ ನಡುವಿನ ಪರಸ್ಪರ ಕ್ರಿಯೆ ಆಗಿದೆ ಇದು ವಿಶಿಷ್ಟವಾಗಿರುವಂತಹದ್ದು ಇನ್ನು ನೆಕ್ಸ್ಟ್ ಇಪ್ಪತ್ತಾರನೇ ಕ್ವಶನ್ ಕೃಷಿಗಾಗಿ ಅಪೂರ್ಣ ಸಂಸ್ಕರಿಸಿದ ಕೃಷಿಗಾಗಿ ಅಪೂರ್ಣ ಸಂಸ್ಕರಿಸತ ಒಳಚರಂಡಿಯನ್ನು ಈ ಸಂಬಂಧಿಸಿದ ಮಹತ್ವದ ಪರಿಸರ ವ್ಯವಸ್ಥೆ ಸಮಸ್ಯೆ ಅಂದ್ರೆ ಮಣ್ಣಿನಲ್ಲಿ ಭಾರಿ ಲೋಹಗಳ ಶೇಖರಣೆ ಆಗುವಂತದ್ದು ಇಪ್ಪತ್ತೇಳನೇ ಕ್ವಶನ್ ಕರಗಿದ ಶಿಲಾಪಾಕವು ಭೂಮಿಯ ಮೇಲ್ಮೈಯನ್ನು ತಲುಪಿದಾಗ ಲಾಭ ಅನಿಲಗಳು ಮತ್ತು ಬೂದಿಯನ್ನು ಬಿಡುಗಡೆ ಮಾಡುತ್ತವೆ ಅದನ್ನು ನಾವು ಜ್ವಾಲಾಮುಖಿ ಅಂತ ಕರಿತೀವಿ ಏಕ ಅರಿವಿನ ಮಾದರಿ ವೈ ಆಕಾರದ ಮಾದರಿ ಮತ್ತು ಸಾರ್ವತ್ರಿಕ ಮಾದರಿಗಳನ್ನು ಪರಿಸರ ವ್ಯವಸ್ಥೆಯಲ್ಲಿ ಚಿತ್ರಿಸಲು ವ್ಯವಸ್ಥೆಯಲ್ಲಿ ಡ್ಯಾಶ್ ಚಿತ್ರಿಸಲು ಬಳಸಲಾಗುತ್ತದೆ ಅಂದ್ರೆ ಶಕ್ತಿಯ ಸೈಕ್ಲಿಂಗ್ ಅನ್ನು ಚಿತ್ರಿಸಲು ಬಳಸಲಾಗುತ್ತೆ ಇನ್ನು ನೆಕ್ಸ್ಟ್ ಸುತ್ತುವರೆದ ಶಬ್ದದ ಮಾಪನದ ಘಟಕವಾಗಿದೆ ಅಂತ ಶಬ್ದದ ಇದು ಮಾಪನ ಅಂದ್ರೆ ಅದು ಡೆಸಿಬಲ್ ಆಗಿರುತ್ತೆ ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ರಿವರ್ಸ್ ಆಸ್ಮಾಸಿಸ್ ಯಾವುದರಿಂದ ಖನಿಜಗಳನ್ನು ತೆಗೆದುಹಾಕಲು ಬಳಸುವ ಒಂದು ವಿಧಾನವಾಗಿದೆ ಅಂತ ಕೇಳಿದ್ರೆ ಈ ಒಂದು ಗೆ ಕುಡಿಯುವ ನೀರು ಮತ್ತು ಸಂಸ್ಕರಿಸಿದ ತ್ಯಾಜ್ಯ ನೀರುಗಳನ್ನ ತೆಗೆದುಹಾಕಲು ರಿವರ್ಸ್ ಆಸ್ಮಾಸ್ ಅನ್ನು ಬಳಸ್ತಾ ಹೋಗ್ತೀವಿ ಇನ್ನು ಜಲಮೂಲಗಳಲ್ಲಿ ಸಾವಯವ ಪದಾರ್ಥಗಳನ್ನು ಕೊಳೆಯಲು ಏರೋಬಿಕ್ ಸೂಕ್ಷ್ಮ ಜೀವಗಳಿಗೆ ಆಗುತ್ತೆ ಇರುವ ಹಂಬಜನಕದ ಪ್ರಮಾಣವನ್ನು ಹೇಗೆ ಅಲಿಯುತ್ತಾರೆ ಅಂದ್ರೆ ಬಿ ಓಡಿ ಇಂದ ಅಳೆಯುವಂಥದ್ದು ಓಕೆ ನೆಕ್ಸ್ಟ್ ಮೂವತ್ತೆರಡನೇ ಕ್ವಶನ್ ಯಾರ ಆಳ್ವಿಕೆಯಲ್ಲಿ ಪರ್ನೋ ಒಬ್ಬ ಪೋರ್ಚುಗೀಸ್ ಪ್ರವಾಸಿ ವಿಜಯನಗರಕ್ಕೆ ಭೇಟಿ ನೀಡಿದ್ರು ಅಂದ್ರೆ ಅಚ್ಯುತ್ತ ದೇವರಾಯ ಇವರ ಹಾಡುವಿಕೆಯಲ್ಲಿ ಆ ಒಬ್ಬ ಪೋರ್ಚುಗೀಸ್ ಪ್ರವಾಸಿ ವಿಜಯನಗರಕ್ಕೆ ಭೇಟಿ ನೀಡಿದ್ರು ಎರಡನೇ ಆಂಗ್ಲ ಮೈಸೂರು ಯುದ್ಧಕ್ಕೆ ಸಂಬಂಧ ಹೊಂದಿಲ್ಲ ಅಂದ್ರೆ ಬ್ಯಾಂಡಿವಾಷ್ ಸಂಬಂಧ ಒಂದಿಲ್ಲ ಒಂದು ವೇಳೆ ಇಪ್ಪತ್ತ್ ಮೂರನೇ ಫೆಬ್ರವರಿ ಎರಡ್ ಸಾವಿರದ ಎಂಟರಂದು ಶನಿವಾರವಾಗಿದ್ರೆ ಅದೇ ವರ್ಷದ ಮೂರನೇ ನವೆಂಬರ್ ಯಾವ ದಿನವಾಗಿರುತ್ತೆ ಅಂದ್ರೆ ಅದು ಸೋಮವಾರವಾಗಿರುತ್ತೆ ಆರ್ಕಿಯೋಪ್ಟೆರಿಕ್ಸ್ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಏಸ್ ಮತ್ತು ರಾಪ್ಟೈಲ್ಸ್ಗೆ ಯಶೋಧರ ಚರಿತೆ ಎಂಬ ಪುಸ್ತಕವನ್ನು ಬರೆದವರು ಜನ ಆಗಿರುತ್ತಾರೆ ಆರ ಸರಪಳಿಯು ಸೂಚಿಸುತ್ತದೆ ಶಕ್ತಿ ವರ್ಗಾವಣೆಗೆ ವೃತ್ತಿ ವೃತ್ತಾಕಾರದ ವ್ಯವಸ್ಥೆಗೆ ಸೂಚಿಸುವಂತದ್ದು ಓಕೆ ನೆಕ್ಸ್ಟ್ ಮೂವತ್ತೆಂಟನೇ ಕ್ವಶನ್ ಒಂದು ಪ್ರದೇಶದ ವಂಶವಾದಿಗಳು ಜಾತಿಗಳು ಮತ್ತು ಪರಿಸರ ವ್ಯವಸ್ಥೆಗಳ ಸಂಪೂರ್ಣತೆಯನ್ನು ಒಟ್ಟಾರೆಯಾಗಿ ಕರೆಯಲಾಗುತ್ತದೆ ಏನಂತ ಕರೀತಾರೆ ಅಂದ್ರೆ ಬಯೋಸ್ಪಿಯರ್ ಅಂತ ಕರಿತಾ ಹೋಗ್ತೀವಿ ಸುಸ್ಥಿರ ಅಭಿವೃದ್ಧಿ ಗುರುಗಳ ಸಂಖ್ಯೆ ಒಟ್ಟು ಹದಿನೇಳು ಆಗಿರುತ್ತೆ ಪಂಪ ತನ್ನ ಪಂಪ ಭಾರತದಲ್ಲಿ ತನ್ನ ಗುರು ಅರಿಕೇಸರಿಯನ್ನು ಮಹಾಭಾರತದ ಯಾವ ಪತ್ರಕ್ಕೆ ಅಂದ್ರೆ ಅರ್ಜುನನ ಪಾತ್ರಕ್ಕೆ ಹೋಲಿಸಿರುವಂಥದ್ದು ಹರಿಕೇಸರಿ ಎರಡರನ್ನು ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಜೂನ್ ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಮುಂದಿನ ಐದು ವರ್ಷಗಳವರೆಗೆ ಯಾರನ್ನು ವಿಶ್ವ ಬ್ಯಾಂಕಿನ ಹದಿನಾಲ್ಕನೇ ಅಧ್ಯಕ್ಷರನ್ನಾಗಿ ಅಂದ್ರೆ ಅಜಯ್ ಮಾಂಗ್ ಅವರನ್ನು ಓಕೆ ಇಲ್ಲಿ ರಾಜ್ಯಪಾಲರು ಕೊಟ್ಟಿದ್ದಾರೆ ರಾಜ್ಯಗಳ ರಾಜ್ಯಪಾಲರು ಯಾವುದು ತಪ್ಪಾಗಿದೆ ಅಂತ ಅಂದ್ರೆ ಅದು ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಮೇಘಾಲಯ ಇದು ತಪ್ಪಾಗಿರುವಂಥದ್ದು ಇನ್ನು ಎಕ್ಸ್ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನ ಜಾಗತಿಕ ನಾವೀನ್ಯತಾ ಸೂಚಕದಲ್ಲಿ ಕೆಳಗಿನ ಯಾವ ರಾಷ್ಟ್ರವು ಪ್ರಥಮ ಸ್ಥಾನ ಗಳಿಸಿದೆ ಅಂದ್ರೆ ಯು ಎಸ್ ಎ ಮತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ನಲವತ್ನಾಲ್ಕನೇ ಕ್ವೇಶನ್ ಭಾರತದ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವನ್ನು ಭಾರತದ ಪ್ರಥಮ ಸ್ವಚ್ಛ ಸುಜಿಲ ಪ್ರದೇಶ ಎಂದು ಘೋಷಿಸಲಾಯಿತು ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ಬಹುಮನಿ ಸಾಮ್ರಾಜ್ಯವನ್ನು ಡ್ಯಾಶ್ ಹೊಸ ಮೂರ್ನೂರ ನಲವತ್ತೇಳು ಗಜಶಾಸ್ತ್ರ ಪುಸ್ತಕವನ್ನು ಬರೆದವರು ಶ್ರೀ ಪುರುಷರಾಗಿದ್ದಾರೆ ನೆಕ್ಸ್ಟ್ ಯಲಾಂಕ ನಡಪ್ರಭು ಎಂದು ಯಾರನ್ನು ಕರೆಯಲಾಗಿದ್ದಾರೆ ಕೆಂಪೇಗೌಡ ಒಬ್ಬ ಒಂದು ಒಬ್ಬರ ನೆಕ್ಸ್ಟ್ ಚರಕ ಸಂಘವು ಬೆಂಗಳೂರಿನಲ್ಲಿ ಯಾರಿಂದ ಸ್ಥಾಪಿಸಲಾಯಿತು ಅಂದ್ರೆ ಗಂಗಾಧರ ರಾವ್ ದೇಶಪಾಂಡೆ ಅವರಿಂದ ಸ್ಥಾಪನೆ ಆಗಿರುವಂತದ್ದು ನೆಕ್ಸ್ಟ್ ನಲವತ್ತೈದನೇ ಕ್ವಶನ್ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗ ನಿರ್ವಹಿಸಲು ಸಹಕ ಸರ್ಕಾರವು ಅನುಸರಿಸಿದ ತಂತ್ರವನ್ನು ಗುರುತಿಸಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಕೆಳಗಿನ ಯಾವ ಪ್ರಶಸ್ತಿ ನೀಡಲಾಗಿದೆ ಅಂತಂದ್ರೆ ಅದನ್ನ ಫೋಟೋ ಪ್ರೈಸ್ ಅಂತ ಕರಿತಾ ಹೋಗ್ತೀವಿ ಆ ಒಂದು ಪ್ರಶಸ್ತಿಯನ್ನು ನೀಡಿರುವಂತದ್ದು ಮುಡ್ನಾಕೋಡು ಚಿನ್ನಸ್ವಾಮಿ ಅವರು ಈ ಕೆಳಗಿನ ಯಾವ ಕನ್ನಡ ಕೃತಿಗೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಂದ್ರೆ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಈ ಒಂದು ಕೃತಿಗೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೊರೆತಿರುವಂತದ್ದು ಲಡಾಖ್ನ ಈ ಕೆಳಗಿನ ಯಾವ ಸರೋವರವು ಇತ್ತೀಚೆಗೆ ಪ್ರಥಮ ಜೀವ ವೈವಿಧ್ಯತೆಯ ಪರಂಪರೆಯ ತಾಣವಾಗಿ ಘೋಷಿಸಲಾಯಿತು ಅಂದ್ರೆ ಯಾವತ್ಸೋ ಐವತ್ತೆರಡನೇ ಕ್ವಶನ್ ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾವ ರಾಷ್ಟ್ರವು ತನ್ನ ಈ ಒಂದು ಚಿನ್ನ ಬೆಂಬಲಿತ ಡಿಜಿಟಲ್ ಕರೆನ್ಸಿ ಸಿ ಆಗಿರುತ್ತೆ ನೆಕ್ಸ್ಟ್ ಈ ಒಂದು ಕ್ವಶನ್ ಗೆ ಏನು ಜೂನ್ ಒಂದು ಎರಡ್ ಸಾವಿರದ ಇಪ್ಪತ್ ಮೂರಂದು ಆರ್ ಬಿ ಮಾಡಿದ ಬ್ಯಾಂಕ್ ಇತ್ಯರ್ಥ ಮಾಡಲು ಈ ಕಡೆ ಯಾವ ಅಭಿಯಾನವನ್ನು ಆರಂಭಿಸಿದೆ ಅಂದ್ರೆ ನೂರು ದಿನಗಳು ನೂರು ಪಾವತಿಗಳು ಈ ಒಂದು ಇದನ್ನ ನೆಕ್ಸ್ಟ್ ಜಸ್ಟಿಸ್ ಧನಂಜಯ ರಾವ್ ಐವತ್ತನೇ ಮುಖ್ಯ ನ್ಯಾಯಧೀಶರಾಗಿದ್ರು ಐವತ್ ನಲವತ್ತೊಂಬತ್ತನೇ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ರು ಅಂದ್ರೆ ಇವ್ರು ಲಯ ಲಲಿತಾಗಿದ್ರು ಓಕೆ ನೆಕ್ಸ್ಟ್ ಐವತ್ತೈದನೇ ಕ್ವಶನ್ ಐಎನಿಯ ವಿಚಾರಣೆ ಎಲ್ಲಿ ನಡೆದವು ಅಂದ್ರೆ ಕೆಂಪುಕೋಟೆ ದೆಹಲಿಯಲ್ಲಿ ಭಾರತಕ್ಕೆ ಕ್ಯಾಬಿನೆಟ್ ಮಿಷನ್ ನೇತೃತ್ವವನ್ನು ಯಾರು ವಹಿಸಿಕೊಂಡ್ರೆ ಲಾರ್ಡ್ ಪೆರಿಕ್ ಲಾರೆನ್ಸ್ ಅವರು ಇದು ವಿಧಿ ತ್ರೀ ಸೆವೆಂಟಿ ಒನ್ ಚೆ ಅಂದ್ರೆ ಕರ್ನಾಟಕ ಯಾವ ವಿಧೇಯಕದ ಪ್ರಕಾರ ಅಸ್ಪೃಶ್ಯ ನಿರ್ಮಾಣ ಅದು ವಿಧೇಯಕ ಹದಿನೇಳು ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತೂರ ಮೂವತ್ತದ ಪರಿಚಯಿಸಿದ ವ್ಯವಸ್ಥೆಯಲ್ಲಿ ಸರಿಯಾದನ್ನ ಹಾರಿಸಿ ಅಂತ ಕೇಳಿದ್ರೆ ಕೇಂದ್ರದಲ್ಲಿ ರಾಜಪ್ರಭುತ್ವ ಇದು ಕರೆಕ್ಟ್ ಆಗಿರುತ್ತೆ ಜೂನ್ ಮೂರು ಹತ್ತೊಂಬತ್ತು ಯೋಜನೆಯು ಎರಡು ಸ್ವತಂತ್ರ ಪ್ರಭುತ್ವವನ್ನು ಸ್ಥಾಪಿಸುವುದಾಗಿರುತ್ತೆ ಸಂವಿಧಾನ ಸಭೆಯ ಕರಡು ಸಮಿತಿಯನ್ನು ಈ ದಿನ ನೇಮಿಸಲಾಗಿದೆ ಅಂದ್ರೆ ಇಪ್ಪತ್ತೊಂಬತ್ತನೇ ಆಗಸ್ಟ್ ಹತ್ತೊಂಬತ್ತು ನಲವತ್ತೇಳು ಇಡಿಸಿ ಪಿ ಯಾವ್ದು ವಾಕ ಇದ್ದಾರೆ ಡೆಂಗ್ಯೂ ಜ್ವರ ಮತ್ತು ಹಳದಿ ಜ್ವರ ಎರಡರ ಎರಡನ್ನು ಕೂಡ ಇದು ಮಾಡುತ್ತೆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ನೀರಿನ ಭೌತಿಕ ರೂಪ ಆದ್ರೆ ಅದು ಅನಿಲವಾಗಿರುತ್ತೆ ಯಾವ ಸಂವಿಧಾನಿಕ ತಿದ್ದುಪಡಿಯ ಮಂತ್ರಿಗಳ ಮಂಡಳಿಯನ್ನು ಕೆಳಮನೆಯ ಅಧ್ಯತೆ ಪರಿಶೀಲನೆ ಸೀಮಿತವಾಗಿತ್ತು ಅಂದ್ರೆ ತೊಂಬತ್ತೊಂದನೇ ತಿದ್ದುಪಡಿ ಭಾರತದ ಸಂಸತ್ತಿನ ಜಂಟಿ ಸಭೆ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಅಂದ್ರೆ ಲೋಕಸಭೆಯ ಸಭಾಪತಿಯವರು ಯಾವ ಲೋಕನೂ ಅದರ ನಿರ್ಣಯದ ಮೂಲಕ ರಾಜ್ಯ ಅಸೆಂಬ್ಲಿಗಳಿಗೆ ಆ ಶಾಸಕಾಂಗ ಮಂಡಳಿಯನ್ನು ಸ್ಥಾಪಿಸಬಹುದಾದ ಅಥವಾ ರದ್ದುಗೊಳಿಸಬಹುದು ಅಧಿಕಾರವನ್ನು ನೀಡುತ್ತವೆ ಅಂದ್ರೆ ಅರವತ್ತೊಂಬತ್ತನೇ ಆರ್ಟಿಕಲ್ ನೆಕ್ಸ್ಟ್ ಈ ಒಂದು ಕ್ವಶನ್ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅಂದ್ರೆ ಟೆಲ್ ಪಾಯಿಂಟ್ ಜೀರೋ ಫೋರ್ ಫೋರ್ ಇಂಟು ಟೆನ್ ರೈಲು ಟ್ವೆಂಟಿ ತ್ರೀ ಹತ್ತೊಂಬತ್ತರ ಎಂಬತ್ತೇಳರಲ್ಲಿ ಪ್ರಧಾನ ಮಾಡಲಾದ ವಿಶ್ವ ಆರೋಗ್ಯ ಆಹಾರ ಪ್ರಸ್ತಿಗೆ ಭಜನವರು ಇತ್ತೀಚಿನ ಎಂಎಸ್ ಸ್ವಾಮಿನಾಥನ್ ಅವರು ರಾಜ್ಯಸಭೆಯ ಪ್ರತಿನಿಮಿತ್ತ ಅಧ್ಯಕ್ಷರು ಯಾರಂದ್ರೆ ಭಾರತದ ಉಪರಾಷ್ಟ್ರಪತಿ ಅವರಾಗಿರುತ್ತಾರೆ ಬ್ರಿಟನ್ ಯಾವುದೇ ವ್ಯಕ್ತಿಗೆ ಯಾವುದೇ ಅಧಿಕಾರಿ ಅಥವಾ ಖಾಸಗಿ ವ್ಯಕ್ತಿಗೆ ವ್ಯಕ್ತಿಯು ತನ್ನ ವಶದಲ್ಲಿ ಹೊಂದಿರಬಹುದಾದ ವ್ಯಕ್ತಿಗೆ ತಿಳಿಸಬಹುದು ಅಂದ್ರೆ ಎಬಿಎಸ್ ಕಾರ್ಪಸ್ ಅನ್ನ ನೀಡುವಂಥದ್ದು ಎಪ್ಪತ್ತನೇ ಕ್ವಶನು ನೆಕ್ಸ್ಟ್ ಬೂಟ್ಸ್ ಗಳನ್ನು ಉತ್ಪಾದಿಸುವ ಉತ್ಪಾದನಾ ಘಟಕವು ಯಾವ ವಲಯದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಅದು ದ್ವಿತೀಯ ವಲಯದಲ್ಲಿ ಬರುವಂತದ್ದು ಒಂದು ವೇಳೆ ಈ ಒಂದು ಸಾವಿರದ ಆರ್ನೂರ ಇಪ್ಪತ್ತರ ನಲವತ್ತು ಪರ್ಸೆಂಟ್ ಒಂಬೈನೂರ ಅರವತ್ತರ ಮೂವತ್ತು ಪರ್ಸೆಂಟ್ ಇದ್ಕೊಂಡು ಐದು ಸಾವಿರದ ಇನ್ನೂರರ ಯಾವ ಪರ್ಸೆಂಟ್ ಆದರೆ ಈ ಒಂದು ಕ್ವಶನ್ ಮಾರ್ಕ್ ಮೌಲ್ಯವೆಷ್ಟು ಅಂತ ಕೇಳಿದ್ರೆ ಹದಿನೆಂಟು ಪರ್ಸೆಂಟ್ ಆಗಿರುವಂತದ್ದು ಮದುವೆ ಸಮಯದಲ್ಲಿ ಪತಿಯ ಪತಿಯು ಅವನ ಪತ್ನಿಗಿಂತ ಆರು ವರ್ಷ ದೊಡ್ಡವರಾಗಿದ್ದಾರೆ ಇದು ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಇಪ್ಪತ್ನಾಲ್ಕು ಹದಿನೆಂಟು ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಹನ್ನೆರಡು ಪಾಯಿಂಟ್ ಐದು ಐದು ಗಂಟೆ ಸಮಯವಾಗದಾಗ ಗಡಿಯಾರದ ಮುಳುಗಳು ಯಾವ ಕೋನದಲ್ಲಿರುತ್ತವೆ ಅಂದ್ರೆ ವರೆ ಡಿಗ್ರಿ ಓಕೆ ನೆಕ್ಸ್ಟ್ ಒಂದು ವೇಳೆ ಬಿ ಯು ಇಂದ ಇಪ್ಪತ್ತು ಮೀಟರ್ ದಕ್ಷಿಣಕ್ಕಿದ್ರೆ ಮತ್ತು ಸಿ ಯು ಡಿ ಇಂದ ಹತ್ತು ಮೀಟರ್ ಉತ್ತರಕ್ಕಿದ್ರೆ ಹಾಗೂ ಎ ಯು ಡಿ ಇಂದ ಹತ್ತು ಮೀಟರ್ ಪಶ್ಚಿಮಕ್ಕಿದ್ರೆ ಬಿ ಯು ಸಿ ಇಂದ ಯಾವ ದಿಕ್ಕಿನಲ್ಲಿ ಇರ್ತಾನೆ ಅಂದ್ರೆ ನೈರುತ್ಯ ದಿಕ್ಕಿನಲ್ಲಿ ಈಕಾಗಿನ ಶ್ರೇಣಿಯನ್ನ ಫಸ್ಟ್ ಎ ಬಿ ಸಿ ಕೊಟ್ಟಿದ್ದಾರೆ ಆಮೇಲೆ ಎರಡು ಎರಡು ಎ ಎ ಆಮೇಲೆ ಎರಡು ಬಿ ಬಿ ಎರಡು ಸಿ ಸಿ ಆಮೇಲೆ ಮೂರು ಎ ಎ ಮೂರು ಬಿ ಬಿ ಮೂರು ಸಿ ಸಿ ಇದು ಬರುವಂತದ್ದು ಬಿ ಬಿ ಎ ಸಿ ನೆಕ್ಸ್ಟ್ ಇದು ಎಪ್ಪತ್ತೇಳನೇ ಕ್ವಶನ್ ಕರೆಕ್ಟ್ ಆಗಿರುವಂತಹ ಆನ್ಸರ್ ಕೆ ಆಗಿರುತ್ತೆ ನೆಕ್ಸ್ಟ್ ಎಪ್ಪತ್ತೆಂಟನೇ ಕ್ವಶನ್ ಅಕ್ವರೈಸ್ ಅದು ಫಾರ್ಮುಲಾ ಕೇಳಿರುವಂತದ್ದು ಅದು ತ್ರೀ ಇಷ್ಟು ಒನ್ ಪ್ರಮಾಣದಲ್ಲಿ ಇರುವಂತದ್ದು ನೆಕ್ಸ್ಟ್ ಎಪ್ಪತ್ತೊಂಬತ್ತನೇ ಕ್ವಶನ್ ಗೆ ಕರೆಕ್ಟ್ ಆಗಿರುವ ಆನ್ಸರ್ ತ್ರೀ ಟ್ವೆಂಟಿ ಮೀಟರ್ ಸ್ಕ್ವೇರ್ ಆಗಿರುವಂತದ್ದು ನೆಕ್ಸ್ಟ್ ಈ ಕೆಳಗಿನ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ರೆ ಪ್ರಾರ್ಥನ ಸಮಾಜು ಸ ಉಳಿದವೆಲ್ಲ ರೈಟ್ ಆಗಿದಾವೆ ಕೇವಲ ಒಂದು ಕರೆಕ್ಟ್ ಆಗಿರುವಂಥದ್ದು ನೆಕ್ಸ್ಟ್ ಇತ್ತೀಚೆಗೆ ಜರುಗಿದ ಯು ಕೆ ಇಂಡಿಯಾ ಸಪ್ತಾಹ ಸಮಾನದಲ್ಲಿ ಭಾರತೀಯ ನಿವೃತ್ತ ಸೇನಾ ರಾಜೇಂದರ್ ಸಿಂಗ್ ಅವರಿಗೆ ಪಾಯಿಂಟ್ಸ್ ಆಫ್ ಲೈಟ್ ಅವಾರ್ಡ್ ಅನ್ನು ಯಾರು ಪ್ರದಾನ ಮಾಡಿದ್ರು ಅಂತಂದ್ರೆ ಯು ಕೆ ಪ್ರಧಾನ ಮಂತ್ರಿ ಆಗಿರುವ ರಿಷಿ ಸುನಕ್ ಅವರು ಪ್ರದಾನ ಮಾಡಿರುವಂತದ್ದು ಎರಡ್ ಸಾವಿರದ ಇಪ್ಪತ್ ಮೂರರ ಜೂನ್ ಇಪ್ಪತ್ತೆಂಟರಂದು ಎನ್ ಆರ್ ಎಫ್ ವಿಧೇಯಕವನ್ನು ಸಂಸ್ಥೆ ಮಂಡಿಸಲು ಕೇಂದ್ರ ಕ್ಯಾಬಿನೆಟ್ ಅನುಮೋದಿಸಿತು ಎಫ್ ಅನ್ನು ವಿಸ್ತರಿಸಿದರೆ ಅದು ನ್ಯೂ ರಿಸರ್ಚ್ ಫಂಡ್ ಆಗಿರುವ ಎಂಬತ್ ಮೂರನ ಕ್ವಶನ್ ಈ ಕೆಳಗಿನ ಯಾವ ರಾಜ್ಯವು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಪ್ಪತ್ತಾರನೇ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನ ಪಡೆದುಕೊಂಡಿತು ಸಂತೋಷ್ ಏನು ಗೆದ್ದಿದೆ ಅಂದ್ರೆ ಅದು ಕರ್ನಾಟಕ ಆಗಿರುವಂತದ್ದು ರಾಷ್ಟ್ರ ಕರ್ನಾಟಕ ರಾಜ್ಯ ಉತ್ಸವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡರ ಪುರಸ್ಕೃತವಾದ ಅನಂತ್ ಕುಲಕರ್ಣಿ ಅವರು ಶಾಸ್ತ್ರೀಯ ಗಾಯಕರವರು ಇದರಲ್ಲಿ ಯಾವುದು ಹೊಂದಾಣಿಕೆ ಆಗಿದೆ ಅಂತ ಕೇಳಿದ್ದಾರೆ ಇಲ್ಲಿ ಕೇವಲ ಒಂದು ಮತ್ತು ನಾಲ್ಕು ಎರಡು ಹೊಂದಾಣಿಕೆ ಆಗಿರುವಂತದ್ದು ಹೆಸರಾ ಕಪ್ಪು ಮತ್ತೆ ಮುರುಗಪ್ಪ ಕಪ್ಪು ಇನ್ನು ಡುರಾಂಡ್ ಕಪ್ಪು ಜನ್ ಇರಾನಿ ಕಪ್ ಇವೆರಡು ಕೂಡ ವರ್ಗ ಹೊಂದಾಣಿಕೆ ಆಗಿಲ್ಲ ನೆಕ್ಸ್ಟ್ ಇತ್ತೀಚೆಗೆ ಉದ್ಘಾಟನೆಯಿಂದ ಮುನ್ನೂರು ಮೀಟರ್ ಅಟಲ್ ಸೇತುವೆ ಅಹಮದಾಬಾದ್ ನಲ್ಲಿ ಯಾವ ನದಿಗೆ ಕಟ್ಟಲಾಗಿದೆ ಅಂತ ಕೇಳಿದ್ರೆ ಸಬರಮತಿ ಓಕೆ ಸೂರ್ಯಗ್ರಾಮ್ ಯೋಜನೆಗೆ ಪರಿಣಾಮವಾಗಿ ಸಾಧಿಸಲಾಗಿರುವ ಭಾರತದ ಮೊದಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೌರಶಕ್ತಿಯ ಗ್ರಾಮ ಮೊಡೆಯರ ಗುಜರಾತ್ ಈ ಕಾರಣ ಯಾವ ಸಂಸ್ಥೆಗಳಂದ್ರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ್ನು ವಿಶ್ವ ಪರಂಪರೆ ತಾಣ ಅಂದ್ರೆ ಯುನೆಸ್ಕೋ ಓಕೆ ಎಂಬತ್ತೆಂಟು ಎಂಬತ್ತೊಂಬತ್ತನೇ ಕ್ವಶನ್ ಎರಡ್ ಸಾವಿರ ಹತ್ತೆ ದುಡಿಯುವ ಕರ್ನಾಟಕದ ಸರ್ಕಾರ ಯೋಜನೆ ಅದು ಕರ್ನಾಟಕ ಗುಹಲಕ್ಷ್ಮಿ ಯೋಜನೆ ಈ ಒಂದು ಕ್ವಶನ್ ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಒನ್ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದ ಕನ್ನಡದ ಚಲನಚಿತ್ರ ಅಂದ್ರೆ ಅದು ಬೇಡರ ಕಣ್ಣಪ್ಪ ಯಾವುದು ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳಿದ್ರೆ ಇದರಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂದ್ರೆ ಭಾರತದ ಅತಿದೊಡ್ಡ ಸಂಗ್ರಹಾಲಯ ಸಾರ್ವಜನಿಕ ಮ್ಯೂಸಿಯಂ ಇದು ತಪ್ಪಾಗಿರುವಂತದ್ದು ಭಾರತೀಯ ಸಂವಿಧಾನ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ ನೂರ ಎಪ್ಪತ್ತಾರನ್ನು ಜನಪ್ರಿಯವಾಗಿ ಏನೆಂದು ಕರೆಯಲಾಗುತ್ತದೆ ಅಂದ್ರೆ ಮಿನಿ ವಿಧಾನಸೌಧ ಅಂತ ಕರೀತಾ ಹೋಗ್ತೀವಿ ಕರ್ನಾಟಕ ವಿಧಾನಸಭೆಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಪರಿಶಿಷ್ಟ ಜಾತಿಗೆ ಹೆಸರಿಗೆ ಓಕೆ ನೆಕ್ಸ್ಟ್ ತೊಂಬತ್ತೈದನೇ ಕ್ವಶನ್ ಸ್ಥಳಗಳ ನಡುವೆ ಸಂಪರ್ಕಿಸುವ ಘಾಟ್ಗಳನ್ನು ಜೋಡಿಸಿ ಮತ್ತು ಸರಿಯಾದ ಹೊಂದಾಣಿಕೆಗಳನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಇಲ್ಲಿ ಹೇಗೆ ಶಿವಮೊಗ್ಗ ಮತ್ತು ಕುಂದಾಪುರ ಜೋಡಿಸುತ್ತವೆ ಅಂತ ಕೇಳಿದಾರಲ್ಲ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಎ ಫೋರ್ ಬಿ ಒನ್ ಸಿ ತ್ರೀ ಡಿ ಟು ಮೈದಾನ ಪ್ರದೇಶಕ್ಕೆ ಸಂಬಂಧಿಸಿದ ಕೆಳಗಿನಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದ್ರೆ ಇಲ್ಲಿ ಮೈದಾನ ಪ್ರವೇಶವು ಹೆಚ್ಚಾಗಿ ಕೃಷ್ಣ ಮತ್ತು ಕಾವೇರಿಗಳನ್ನು ಬರೆದಾಗಿದೆ ಇದು ಸರಿಯಲ್ಲ ಪ್ರಾಣಿಗಳಲ್ಲಿ ಕಾಲುಬಾಯಿ ರೋಗವು ಯಾವುದರಿಂದ ಉಂಟಾಗುತ್ತದೆ ವೈರಸ್ ಇಂದ ಉಂಟಾಗುವಂತದ್ದು ಈ ಕೆಳಗಿನ ಯಾವ ಭಾರತೀಯ ಕ್ಷಿಪಣ ಕ್ಷಿಪಣಿಯು ಅಣ್ವಸ್ತ್ರಗಳನ್ನು ಕೊಂಡೊಯ್ಯುವ ಸಮರ್ಥವನ್ನು ಅದು ಪೃಥ್ವಿ ನೆಕ್ಸ್ಟ್ ಕೆಳಗಿನ ಪರ್ವತಗಳನ್ನು ಅವುಗಳ ಎತ್ತರದ ಅನುಸಾರ ಹೊರೋಹಣ ಕ್ರಮದಲ್ಲಿ ಜೋಡಿಸಿ ಮತ್ತು ಸರಿಯಾದ ಉತ್ತರವನ್ನು ಹಾಕಿ ಮಾಡಿ ಅಂತ ಕೇಳಿದ್ರು ಇಲ್ಲಿ ಬಾಬಾ ಬುರಾಣಗಿರಿ ಕುದುರೆಮುಖ ಬಿಳಿಗಿರಿ ರಂಗನ ಬೆಟ್ಟ ಶಿವಗಂಗಾ ಕೂಡಚಾದರಿ ಚಾಮುಂಡಿ ಬೆಟ್ಟ ಇದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುತ್ತವೆ ಯುಎಸ್ಬಿಐ ವಿಸ್ತೃತ ರೂಪ ಯೂನಿವರ್ಸಲ್ ಸೀರಿಯಲ್ ಬಸ್ ಇದು ಇಷ್ಟು ನಿಮ್ಮ ಎಸ್ ಟಿ ನಿಮ್ಮ ಎಸ್ ಟಿ ಎರಡ್ ಸಾವಿರದ ಇಪ್ಪತ್ತ್ ಸಾಮಾನ್ಯ ಜ್ಞಾನ ಪತ್ರಿಕೆ ಒಂದರ ಕೀ ಆನ್ಸರ್ ಗಳಾಗಿರ್ತವೆ ಇವೆಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಲಾಗಿರ್ತವೆ ಅಂತ ಕೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋದಲ್ಲಿ ಬಾಯ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು